ದಿನಗಳು ಉರುಳಿದವು, ವರ್ಷಗಳು ಉರುಳಿದವು. ಮಣಿಕಂಠ ವಯಸ್ಸು ಬೆಳೆಯುತ್ತಿದ್ದಂತೆ ಪಂದಲ ದೇಶವು ಹಸಿರಾಗಿ ಸುಭೀಕ್ಷವಾಗಿ ವೃದ್ಧಿ ಪಡೆಯಿತು. ಮಹಾರಾಜ ರಾಜಋಷಿ ಹೇಳಿದಂತೆ ಆತನ ಕುಮಾರನನ್ನು ನೋಡಿ ಭ್ರಮಿಸಿ ಹೋದನು. ಆದರೆ ಮಹಾರಾಜನ ಬಲಗೈಯಾದ ಮಹಾಮಂತ್ರಿಗೆ ಕೋಪ ಉಂಟಾಯಿತು. ಇಷ್ಟರಲ್ಲಿ ಮಹಾರಾಣಿ ಗರ್ಭವನ್ನು ತಾಳಿದಳು. ಮಹಾಮಂತ್ರಿ ನನ್ನನ್ನು ಕರೆಸಿದ ಕಾರಣವೇನೆಂದು ತಿಳಿದುಕೊಳ್ಳಬಹುದೇ? ಕಾರಣ ಕಾರ್ಯವಿಲ್ಲದೆ ನಾನು ಏನು ಮಾಡುವುದಿಲ್ಲ ಎಂದು ನಿಮಗೆ ತಿಳಿಯದೆ? ಎಲ್ಲ ಗೊತ್ತಿದೆ. ಅಂದರೆ ಅಂತಃಪುರದಲ್ಲಿ ನನ್ನ ಕೈಯಾರೆ ಒಂದು ನಾಟಕವಾಡಿಸುವಿರಿ ಎಂದು ಮಾತ್ರ ಅರ್ಥವಾಗುತ್ತಿದೆ. ಬುದ್ಧಿವಂತ ವೈದ್ಯನು ನೀನು. ವೈದ್ಯನಾಗಿರಬೇಕಾದವನಲ್ಲ ನೀನು, ಈ ದೇಶಕ್ಕೆ ರಾಜನಾಗಿರಬೇಕಾಗಿರುವನು. ಮಂತ್ರಿಗಳು ಆಡುತ್ತಿರುವ ಹೊಗಳಿಕೆ ಯಾವುದೋ ದೊಡ್ಡ ರೀತಿಯ ಯೋಜನೆಗಳನ್ನು ಹಾಕುತ್ತಿದ್ದಂತಿದೆ. ಇದು ಸರಿಯಾಗಿ ಕೇಳಿಸಿಕೋ. ನೀನು, ನಾನು, ಮಹಾರಾಣಿ ಮೂವರು ಸೇರಿ ಮಣಿಕಂಠನ ಅಂತ್ಯ ನೋಡಬೇಕಾಗಿದೆ. ಆಲೋಚನೆ ಚೆನ್ನಾಗಿದೆ. ನೀವು, ನಾನು, ಸರಿ, ಅದು ಹೇಗೆ ಮಹಾರಾಣಿ? ಮಹಾರಾಣಿಗೆ ಮಣಿಕಂಠನೆಂದರೆ ಅತಿಯಾದ ಅಭಿಮಾನವೆಂದು ತಿಳಿದಿದೆಯಲ್ಲ. ಹುಚ್ಚ. ಅದಕ್ಕೆ ನೀನು ವೈದ್ಯನು, ನಾನು ಮಂತ್ರಿ. ಸ್ವಲ್ಪ ಹೊತ್ತಿಗೆ ಮೊದಲು ರಾಜ ಅಂದ ನೀವು, ಆದರೆ ಈಗ ಮಹಾರಾಣಿ ಗರ್ಭವಾಗಿದ್ದಾಳೆ. ಮಣಿಕಂಠನಿಗೆ ಪಟ್ಟಾಭಿಷೇಕವನ್ನು ಮಾಡಿದರೆ ನೀವು ಹೆತ್ತ ಮಗು ತೊಂದರೆಯಲ್ಲಿ ಬೀಳುತ್ತೀರಿ ಎಂದು ಹೋಗಿ ಹೇಳಿದರೆ ರಾಮಾಯಣದಲ್ಲಿ ಮಂದರ ಕೈಯಲ್ಲಿನ ಕೈಕೇಯಿ ಹಾಗೆ ಬದಲಾಗಿ ಬಿಡುತ್ತಾಳಲ್ಲವೇ? ಹಾ ಹಾ. ನಯವಂಚಕನಾದ ಮಂತ್ರಿ ರಾಣಿಯ ಮನಸ್ಸಿನಲ್ಲಿ ವಿಷಬೀಜವನ್ನು ನೆಟ್ಟಿದನು. ನಯವಂಚಕರ ನಾಟಕವು ತಿಳಿಯದ ಮಹಾರಾಜ ಆತನ ಪತ್ನಿ ವಿಪರೀತವಾದ ಹೊಟ್ಟೆನೋವಿನಿಂದ ನರಳುತ್ತಿದ್ದಾಳೆಂದು, ಅವಳನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ಚಿಂತಿಸಿದನು. ಆ ಸಮಯದಲ್ಲಿ ದುರ್ಮಾರ್ಗನಾದ ವೈದ್ಯನು ಒಳಗೆ ಬಂದನು. ಪ್ರಭು, ಮಹಾರಾಣಿಯವರಿಗೆ ಬಂದಿರುವುದು ಸಾಧಾರಣವಾದ ಹೊಟ್ಟೆ ನೋವು ಅಲ್ಲ. ಈ ಲೋಕದಲ್ಲಿರುವ ಯಾವ ಔಷಧಿಗೂ ಬಾಗದ ಕಾಯಿಲೆ ಇದು. ವೈದ್ಯರೇ, ಏನೋ ಒಂದು ಮಾಡಿ. ಈ ಲೋಕದಲ್ಲಿರುವ ಎಷ್ಟು ವೈದ್ಯರನ್ನಾದರೂ ಸಹಾಯಕ್ಕೆ ಕರೆದುಕೊಳ್ಳಿ. ಕ್ಷಮಿಸಬೇಕು, ಒಂದು ವೀರನು ಮಾತ್ರವೇ ಈ ಔಷಧಿಯನ್ನು ತರಿಸಲಾಗುತ್ತದೆ. ಹುಲಿಯ ಹಾಲು. ಹೌದು ಪ್ರಭು, ಹುಲಿಯ ಹಾಲು. ಹುಲಿಯ ಹಾಲು ಕೊಟ್ಟರೆ ಮಾತ್ರ ರಾಣಿಯವರ ಹೊಟ್ಟೆ ನೋವು ಕಡಿಮೆಯಾಗುವುದು. ಏನು ಹುಲಿಯ ಹಾಲು? ಅದು ಹೇಗೆ ಸಾಧ್ಯ? ದೊಡ್ಡ ಹುಲಿಗಳನ್ನು ಬೇಟೆಯಾಡಿ ಸಾಯಿಸಿಯೇ ಅಲ್ಲವೇ ಹಿಡಿಯುತ್ತೇವೆ. ಒಂದು ಹುಲಿಯ ಬಳಿ ಹೋಗಿ ಹಾಲು ಕರೆಯುವುದೆಂದರೆ ಅದು ಸಾಧಾರಣ ವಿಷಯವೇ? ತಂದೆಯವರೇ, ಚಿಂತಿಸಬೇಡಿ, ಸರ್ವವೂ ನಾನು ಕೇಳುತ್ತಲೇ ಇದ್ದೇನೆ. ಹುಲಿಯ ಹಾಲೇ ಅಲ್ಲವೇ ನಾನು ತರುತ್ತೇನೆ. ನನ್ನ ತಾಯಿಯನ್ನು ನಾನು ಕಾಪಾಡುತ್ತೇನೆ. ಬೇಡ ಕುಮಾರ, ಬೇಡ. ಹುಲಿಗಳ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಹತ್ತು ಜನರನ್ನು ಒಂದೇ ಬಾರಿ ಸಾಯಿಸುವಂತ ಶಕ್ತಿವಂತವಾಗಿರುವವು ಅವು. ಮತ್ತೆ ನೀನು ಏನೂ ಅರಿಯದ ಚಿಕ್ಕವನು. ತಂದೆಯವರೇ, ಭಯಪಡಬೇಡಿ. ನಿಮ್ಮ ಮಗನ ಧೈರ್ಯ ಸಾಹಸಗಳನ್ನು ನೀವು ತಿಳಿದುಕೊಂಡಿರುವುದು ಇಷ್ಟು ಮಾತ್ರವೇನಾ? ಅನುಮತಿ ನೀಡಿ, ಹುಲಿಯ ಹಾಲಿನೊಂದಿಗೆ ನಾನು ಹಿಂತಿರುಗುತ್ತೇನೆ ತಂದೆ. ಮಹಾರಾಜ ಭಯದಿಂದ ಆಶೀರ್ವದಿಸಿ ಕಳಿಸಿಕೊಟ್ಟಾಗ ಮಣಿಕಂಠನು ಬೇಟೆಗೆ ಹೊರಟನು.